ನಮಸ್ಕಾರ ನಮಸ್ಕಾರ ಸರ್. ಕ್ಯಾಶಿಯರ್ ಶ್ರೀಕಂಠ ಹೇಳ್ರಿ. ತಮಗೆ ಗೊತ್ತಿದ್ಯಲ್ಲ ಸರ್, ಮಾಮೂಲಿ ಲೇಟು. ಬಂದ ತಕ್ಷಣ ನನ್ನ ನೋಡೋದು ಕೇಳಿ. ಆಯ್ತು. ನಮಸ್ಕಾರ ಯಜಮಾನ್ರೆ. ಯಜಮಾನ್ರು ಇವತ್ತು ಯಾಕೋ ಬಹಳ ಕೋಪದಲ್ಲಿರೋ ಹಾಗಿದೆ. ಯಾರ ಯಜಮಾನ? ಯಾವೇ? ನಾನು ಯಜಮಾನನ. ಫ್ಯಾಕ್ಟ್ರಿ ತಂದೆ ಆದ್ಮೇಲೆ ತಾವಲ್ಲ ಯಜಮಾನ್ರು. ನೋಡೋ, ಇನ್ನೊಂದ್ಸಲ ನೀನು ನನ್ನ ಯಜಮಾನ ಅಂತಂದ್ರೆ ಕೋಪ ಬರುತ್ತಷ್ಟೇ. ಯಾಕೆ? ನೋಡೋ, ನಾನು ಯಾವತ್ತಿದ್ರು ನಿನ್ನ ಸ್ನೇಹಿತ ರಾಮಯ್ಯ ಕಣ. ದುಡ್ಡು ಪದವಿ ಬಂದಾಕ್ಷಣಕ್ಕೆ ಸ್ನೇಹ ಬದಲಾಗುತ್ತೇನು? ಅದು ತಮ್ಮ ದೊಡ್ಡತನ ತೋರಿಸುತ್ತೆ ಯಜಮಾನ್ರೆ. ನೋಡೋ ನೋಡೋ, ನಮಗೆಲ್ಲ ಯಜಮಾನ ಯಾರು ಗೊತ್ತೇನು? ಏನು ನಿಮ್ ರಗಳೆ ಪಾಕು? ಬಂದಿದ್ದಾರ ಬಾಸು? ಒಳಗಡೆ ಹೋಗು, ಕೊಡ್ತಾರೆ ಗೇಟ್ ಪಾಸು. ಇರಲೇಬೇಡ. ಧೈರ್ಯಂ ಸರ್ವತ್ರ ಸಾಧನಂ. ಮೀನ 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 ಸ್ವಲ್ಪ ಒಳಗಡೆ ಕೈಯಾಕ್ಲ. ಏನು ವ್ಯಾಲಿಡಿ ಬ್ಯಾಗ್ ಒಳಗೆ? ನನ್ನ ಅಂಟಿ ಬೇಗಕ್ಕೆ ಸ್ವಲ್ಪ ಇದೆ ಬಿಡ್ರಿ. ಕುಡಿ ಕುಡಿ. ಗಣೇಶ ಏನಮ್ಮ ಕೂಗಿದ್ರಂತೆ? ಗಂಟೆ ಎಷ್ಟು ಈಗ? ಹತ್ತೂವರೆ ಸರ್. ಆಫೀಸ್ ನಮ್ಗೆ ಕರೆಕ್ಟ್ ಆಗಿದೆ. ಹತ್ತೂವರೆ ಅಂತ ಹೇಳಿದ್ರೆ ಹನ್ನೆರಡುವರೆ ಆಯ್ತು. ಎಡವಟ್ಟಾಗೋದು ಸಾರ್, ಎಡವಟ್ಟಾಗೋದು. ನನ್ನ ವಾಚು ಹತ್ತೂವರೆ ಅಂದ್ರೆ ಆಕೆಗೆ ದಾಟೇ ಇಲ್ಲ ಸರ್. ಇದನ್ನ ನಂಬಿ ನಾನು ಕೇಳ್ತೆ. ಏನ್ರಿ ಮಕ್ಕಳ ತರ ಕಾರಣ ಹೇಳ್ತಿದ್ದೀರಾ ನೀವು? ಇಲ್ಲ ಸರ್, ಇನ್ನೂ ಒಂದು ಕಾರಣ ಇದೆ. ನನ್ನ ಹೆಂಡತಿ ನನ್ನ ಮೂರನೇ ಹೆಂಡತಿ ವಿಜಯಲಕ್ಷ್ಮಿಗೆ ಕೆಮ್ಮು ವಾಸಿ ಆದ್ರೆ ವಿನಾಯಕನಿಗೆ ವಡೆ ಸರ ಹಾಕಿಸ್ತೀನಿ ಅಂತ ಹೇಳ್ಕೊಂಡಿದ್ದೆ. ವಡೆ ಬೇಯೋದು ಲೇಟ್ ಆಗೋಯ್ತು ಸರ್. ಪ್ರಸಾದ ತಗೊಳ್ಳಿ ಸರ್. ಗಣೇಶ ಏನವ? ಏನ್ರಿ ಇದು ಪೌಡರ್ ವಾಸನೆ ಬರ್ತಾ ಇದೆ? ಪಾಳ್ಸು ಸಾರ್, ಪನ್ನೀರ್ ಬೆರೆತು ಬರ್ತಾ ಇರೋ ವಾಸನೆ ಸಾರ್. ಆಯ್ತು. ಹಲೋ, ನಾನು ರಾಮಯ್ಯ ಮಾತಾಡ್ತಿರೋದು. ಅಲ್ಲಪ್ಪ, ಏನ್ ಈ ತರ ಕಾಗದ ಬರೆದು ಬಿಟ್ಟಿದ್ದೀರಿ? ನನ್ನ ಪಾಸ್ಪೋರ್ಟ್ ವೀಸಾ ಎಲ್ಲ ತಗೊಂಡಾಯ್ತು. ನೆಕ್ಸ್ಟ್ ಮಂತ್ 15 ಫಾರಿನ್ ಹೋಗ್ಬೇಕು. ಅಂಥದ್ರಲ್ಲಿ ಹೋಗೋದೇ ಬೇಡ ಅಂತ ಬರೆದು ಬಿಟ್ಟಿದ್ದೀರಲ್ಲ. ನಮ್ಮ ಮನೆ ಗಣಪತಿ ಎದುರಿಗೆ ಚೀಟಿ ಹಾಕಿದ್ದಾಗ ನೀನು ಫಾರಿನ್ ಹೋಗೋದು ಬೇಡ ಅಂತ ಬಂತು. ಗಣಪತಿಗೆ ಇಷ್ಟ ಇಲ್ಲದೆ ಅವ್ರ ಕೆಲಸನ ನಾವು ಕಂಡು ಕಂಡು ಯಾಕೆ ಮಾಡ್ಬೇಕು ಹೇಳು? ಚೆನ್ನಾಗಿದೆಯಪ್ಪ ನೀನ್ ಮಾತಾಡ್ತಿರೋದು. ನಾಳೆ ನಮ್ಗೆ ಯಾರಿಗಾದ್ರೂ ಪ್ರಾಣ ಹೋಗ್ತಿದ್ರೆ ಡಾಕ್ಟ್ರನ್ ಕರೆಸ್ಬೇಕಾದ್ರೂ ಗಣಪತಿ ಮುಂದೆ ಚೀಟಿ ಹಾಕಿ ಬೇಡ ಅಂತ ಬಂದ್ರೆ ಡಾಕ್ಟ್ರನ್ ಕರೆಸ್ತೇನೆ, ಪ್ರಾಣ ತೆಗೆದ್ಬಿಡು. ಅಲ್ಲಪ್ಪ, ಈಗಿನ ಕಾಲದಲ್ಲೂ ಇಂಥ ಮೂಢನಂಬಿಕೆ ಎಲ್ಲ ಹಚ್ಕೊಂಡು ನಮ್ ಫ್ಯೂಚರ್ನೇ ಹಾಳು ಮಾಡ್ತಿದ್ದೀರಲ್ಲ. ಗಣಪತಿ ಯಾವತ್ತು ಯಾರಿಗೂ ಅನ್ಯಾಯ ಮಾಡ್ಲಿಲ್ಲ ಕಣ. ಅವನು ನಮ್ಮ ಮನೆಗೆ ಬಂದ್ಮೇಲೆ ಅಲ್ವೇನೋ ನಮಗೆ ಇಷ್ಟೊಂದು ಐಶ್ವರ್ಯ ಬಂದಿದ್ದು. ಹೆಜ್ಜೆ ಹೆಜ್ಜೆಗೆ ಒಳ್ಳೇದಾಗ್ತಿರೋದು. ಹೌದು ಹೌದು, ಸುಮ್ಮಿರಪ್ಪ, ಅದೃಷ್ಟ ಇತ್ತು, ಐಶ್ವರ್ಯ ಬಂತು, ಕಷ್ಟಪಟ್ಟು ದುಡಿತಿದ್ರಿ, ಒಳ್ಳೇದಾಗ್ತಿದೆ. ಅದಕ್ಕೂ ಆ ಕಲ್ಲಿಗೂ ಏನಪ್ಪ ಸಂಬಂಧ? ಮತ್ತೆ ಬಾಯಿ ಬಾಯಿಗೆ ಬಂದಾಗ ಹರಟಬೇಡ. ನೀನ್ ಬಾಯಿ ಹೋಗ್ಕೊಡ್ದು ಅಂದ್ರೆ ಹೋಗ್ಕೊಡ್ದು. ಇದು ಗಣಪತಿ ಅಪ್ಪಣೆ. ಅಪ್ಪ ಗಣೇಶ, 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 ಗಣೇಶ. ಯಜಮಾನ್ರೇ, ಯಜಮಾನ್ರೇ, ನಿಮಗಾಗಿ ಈ ದೇವತಾ ಪ್ರಸಾದನ ಭದ್ರವಾಗಿಟ್ಟಿದ್ದೀನಿ. ದಯಮಾಡಿ ತಗೋಬೇಕು. ಯಾವ್ದೇವ್ರ ಪ್ರಸಾದ? ಮೊನ್ನೆ ಭಾನುವಾರ ಕುಟುಂಬ ಸಮೇತನಾಗಿ ಕುರುಡು ಮನೆ ಗಣಪತಿ ಸನ್ನಿಧಾನಕ್ಕೆ ಹೋಗಿದ್ದೆ. ಆ ಮಹಾನುಭಾವ
ನಡೆದಂತ ಅಭಿಷೇಕನ ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಉರುಳಿಸೋದಕ್ಕೊಂದು ಬಾಯಿ ಸಾಲದು. ಬಹಳ ಸಂತೋಷ. ಖರ್ಚು ಎಷ್ಟಾಯ್ತು? ಒಂದು 100 ರೂಪಾಯಿ ಖರ್ಚಾಯ್ತು. ನಿಮಗೆ ಬಿಡುವಿದ್ದಾಗೆಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗಿ ನನಗೆ ಪ್ರಸಾದ ತಂದುಕೊಡಿ. ಹೂವಿನ ಜೊತೆ ನಾಲ್ಕು ಸ್ವರ್ಗ ಅನ್ನೋ ಹಾಗೆ ನನಗೂ ಕಿಂಚಿತ್ ಪುಣ್ಯ ಸಿಗಲಿ. ಆ ಸ್ವಾಮಿ ನಮ್ಮದವ್ರಿಗೆ ಯಾರಿಗೂ ತೊಂದರೆ ಆಗೋಲ್ಲ. ತಮ್ಮ ವಾಕ್ಯ ನಮ್ಮಂಥವರಿಗೆಲ್ಲ ವೇದ ವಾಕ್ಯ. ಬರ್ತೀನಿ. ಈಗ ರಾಜಮ್ಮ ರಾತ್ರಿ ರಂಗ. ಸತ್ಯ ಹರಿಶ್ಚಂದ್ರ ಸೋದರ ಮಾವ ನನ್ನ ಮಗನೇ. ಲೋ ಪಾಕು, ಮೊನ್ನೆ ಭಾನುವಾರ ಪೂರ್ತ ಬೆಳಗ್ಗೆಯಿಂದ ಬೀಗ ಬೀದಿ ಅಲಿತಾ ಇದ್ದು, ಮಧ್ಯಾಹ್ನ ರಾಜಮ್ಮನ ಹೋಟೆಲ್ ರಂಗಿಸ್ತಾ ಇದ್ದೆ, ಸಂಜೆಯಿಂದ ರಾತ್ರಿವರೆಗೂ ಸಾರಾಯಂಗದಲ್ಲಿ ಸುಸ್ತಾಗಿ ಸಾಯ್ತಾ ಇದ್ದೆ. ಅದ್ಯಾವಾಗ ನನ್ನ ಮಗನೇ ನನಕಂದಾಗೆ ಕುರುಡು ಮಲೆಗೆ ಹೋಗಿ ಬಂದೆ. ಕುರುಡು ನನ್ನ ಮಗನೇ? ಕುರುಡು ಮಲೆಯೂ ಇಲ್ಲ, ಯಾವ ಮಲೆಯೂ ಇಲ್ಲ ಕಣಯ್ಯ. ತಿಂಗಳ ಕಡೆ ಚಿಲ್ಲರೆ ಕಾಸಿರ್ಲಿಲ್ಲ. ಯಜಮಾನ್ರತ್ತ ರೈಲು ಬಿಟ್ಟೆ ನೋರ್ಕಿಟ್ಟೆ. ಎಲ್ತೆಗೆ ಮತ್ತೆ ಏನು ಅರ್ಧರ್ಧ ಪಾರ್ಟ್ನರ್ಶಿಪ್ ಅಲ್ವೇ? ನಾ ಮಾಡ್ಬಿಟ್ಟು ಮಾತಾಡೋ ನನ್ ಮಗ್ರೆ. ಮಡಗ್ತೀನು ಮಡಗ್ತೀನು ಸಮಯ ಅನುಗೋಡ್ ಮಡಗ್ತೀನು. ಅಲ್ಲಿ ತನಕ ನಾನ್ ಬಿಟ್ರೆ ನಡೀನ.